ನಾನು ಮೀಠಿ. ನಾನು ಅನುರಾಗ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಿಶೋರರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಮೊದಲನೇ ಸ್ಪರ್ಧಿಯಾಗಿ ಜಿತೇಶ್. ಹಾಗೂ ಇಂದಿನ ಎರಡನೇ ಸ್ಪರ್ಧಿ ಆನಂದ್. ಈ ಸ್ಪರ್ಧೆಯ ಮಾತು ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಿಶೋರ ಮತ್ತು ಕಿಶೋರಿಯರು ನೋಡಿದ್ದಾರೆ ಹಾಗೂ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತಿದ್ದಾರೆ. ಇವತ್ತು ಚಮತ್ಕಾರ ಆಗಿದೆ. ಇವತ್ತು ನಮ್ಮ ಸತ್ಯದ ಪೆಟ್ಟಿಗೆ ಕಾಲಿಡುತ್ತಾ ಇರುವವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ತಮ್ಮ ಪರಿಚಯ ಮುಚ್ಚಿಡಲ್ಲ, ಬದಲಾಗಿ ಎಲ್ಲರ ಎದುರು ಬರುತ್ತಾರೆ ತಮ್ಮ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ. ಈಗ ಸ್ವಾಗತ ಮಾಡೋಣ ಡೋಲಾರಾಮನ್ನ. ನನ್ನ ಹೆಸರು ಡೋಲಾರಾಮ್. ನನಗೆ 15 ವರ್ಷ. ಕೆಲವು ದಿನಗಳಿಂದ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ, ವಿಚಿತ್ರವಾದ ಯೋಚನೆ ಬರ್ತಾ ಇದೆ, ಹಾಗೆ ರಾತ್ರಿ ಮಲಗುವಾಗ ಏನೋ ಅನ್ನಿಸ್ತಾ ಇದೆ. ನನ್ನ ಶರೀರದಲ್ಲಿ ಏನಾಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಓದ್ನಲ್ಲೂ ಮನಸ್ಸಿರಲಿಲ್ಲ, ಆಟ ಆಡೋಕ್ಕೂ ಆಗ್ತಿರಲಿಲ್ಲ. ಇದನ್ನು ಯಾರ ಹತ್ರ ಕೇಳೋದು? ಒಂದಿನ ಗೋಡೆ ಮೇಲೆ ಒಂದು ಭಾವನ್ ಜಾಹೀರಾತು ನೋಡಿದೆ. ಆಗ ಗೊತ್ತಾಯಿತು ನನಗೆ ಸ್ವಪ್ನ ಸ್ಕಲ್ನ ಆಗಿದೆ ಅಂತ. ಇದನ್ನು ಬಾಬಾ ಸರಿ ಮಾಡ್ತಾರೆ, ಆದರೆ ನನ್ನ ಹತ್ರ ದುಡ್ಡಿರಲಿಲ್ಲ, ಸಾಲ ತಗೊಳ್ಳೋಣ ಅಂತ ಯೋಚಿಸಿದೆ. ಆದರೆ ಅಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾದರೆ ಅವ್ರು ಕೋಪ ಮಾಡ್ಕೊತಾರೆ. ಹಾಗಾದರೆ ನಾನೇನು ಮಾಡಬೇಕು? ಇವರೇ ಡೋಲಾರಾಮ್. ಸ್ವಪ್ನ ಸ್ಖಲನದಿಂದ ಅವರಿಗೆ ತೊಂದರೆ ಆಗಿದೆ. ಇವತ್ತು ನಮ್ಮ ಮೊದಲನೇ ಪ್ರಶ್ನೆ ಕೇಳ್ತಾರೆ ನಮ್ಮ ಎಎನ್ಎಮ್ಮಕ್ಕ. ಜಿತೇಶ್, ಆನಂದ್, ನೀವಿಬ್ರು ಡೋಲಾರಾಮ್ ವಯಸ್ಸಿನವರೇ. ನನ್ನ ಪ್ರಶ್ನೆ ಏನಂದ್ರೆ, ನಿಮಗೆ ಏನನ್ಸುತ್ತೆ, ಈ ಸ್ವಪ್ನ ಸ್ಖಲನ ತಪ್ಪಾದ ಕ್ರಿಯೆನಾ? ಸರಿ, ಯಾವ ಹುಡುಗರು ತಪ್ಪು ಯೋಚನೆ ಮಾಡ್ತಾರೋ, ಹುಡುಗಿಯರ ಬಗ್ಗೆ ಕೆಟ್ಟ ಸಿನಿಮಾಗಳನ್ನ ನೋಡ್ತಾರೋ, ಅವ್ರಿಗಿದೆಲ್ಲ ಆಗುತ್ತೆ. ಇದು ತಪ್ಪಾದ ಉತ್ತರ. ಸ್ವಪ್ನ ಸ್ಖಲನ ನಿಮ್ಮ ಬೆಳೆಯುತ್ತಾ ಇರುವಂತ ಶರೀರದ ಒಂದು ಪ್ರಕ್ರಿಯೆ. ನಿಮ್ಮ ವಯಸ್ಸಿನ ಹುಡುಗರಲ್ಲಿ ಅವರ ವೀರ್ಯಾಣು ಪಕ್ವವಾದಾಗ ಅದು ಸ್ವಪ್ನ ಸ್ಖಲನದ ರೂಪದಲ್ಲಿ ಶರೀರದಿಂದ ಹೊರಗೆ ಬರುತ್ತೆ. ಇದು ನಿಮ್ಮ ಯೋಚನೆ, ನಿಮ್ಮ ಮನಸ್ಸಿನ ವಿಚಾರಗಳಿಗೆ ಸಂಬಂಧ ಇರೋದಿಲ್ಲ. ಈ ಮಾತನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಹೋಗೋಣ ಎರಡನೆಯ ಪ್ರಶ್ನೆ ಕಡೆಗೆ. ಈ ಸ್ವಪ್ನ ಸ್ಖಲನಕ್ಕೆ ಯಾವ್ದಾದ್ರು ಡಾಕ್ಟರ್ ಅಥವಾ ಹಕೀಮರು ಔಷಧಿ ಕೊಡ್ತಾರಾ? ಇಲ್ಲ, ನಮ್ಮಪ್ಪ ನಂಗೆ ಹೇಳಿದ್ದಾರೆ ಇದು ವಯಸ್ಸಿನ ಜೊತೆಗೆ ತಾನಾಗ್ತಾನೆ ಸರಿ ಹೋಗುತ್ತೆ ಅಂತ. ಬರೀ ಆರೋಗ್ಯ ಮತ್ತು ವ್ಯಾಯಾಮದ ಬಗ್ಗೆ ಗಮನ ಕೊಡಬೇಕು. ಖಂಡಿತ ಸರಿಯಾಗಿ ಹೇಳಿದೆ ಜಿತೇಶ್. ಇದು ನಮ್ಮ ಶರೀರದ ಪ್ರಕ್ರಿಯೆ ಭಾಗ. ನಿನ್ನ ಹಾಗೆ ಬೆಳೀತಾ ಇರೋ ಹುಡುಗರಿಗೆ ಇದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇದರಿಂದ ನಿಮ್ಮ ಶರೀರದಲ್ಲಿ ನಿಶಕ್ತಿನೂ ಆಗಲ್ಲ, ಹಾಗೆ ನಿಮಗೆ ಸುಸ್ತು ಕೂಡ ಆಗಲ್ಲ. ನಿಮ್ಮ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಗಮನ ಕೊಡಿ. ಇದರಿಂದ ನಿಮ್ಮ ಶರೀರ ಎಲ್ಲ ರೀತಿ ವಿಕಾಸ ಆಗುತ್ತೆ. ಜಿತೇಶ್ಗೆ ಸಿಕ್ಕಿದೆ 1 ಅಂಕ, ಹಾಗೆ ಆನಂದ್ಗೆ 0. ಈಗ ನಮ್ಮ 3ನೇ ಪ್ರಶ್ನೆ. ಕೆಲವು ಹುಡುಗರಿಗೆ ಭಯ ಇರುತ್ತೆ ಸ್ವಪ್ನ ಸ್ಖಲನ ಆದರೆ ಅವರು ನಪುಂಸಕರಾಗ್ತಾರೆ ಅಂತ, ಸರಿನಾ ಅಥವಾ ತಪ್ಪ? ಸರಿ, ಸ್ವಪ್ನ ಸ್ಖಲನ ಆದರೆ ಮುಂದೆ ನಾವೆಲ್ಲ ನಪುಂಸಕರಾಗೇ ಆಗ್ತೀವಿ, ಹೀಗಂತ ನಮ್ಮ ಅಣ್ಣ ಹೇಳ್ತಿದ್ರು. ಖಂಡಿತ ತಪ್ಪಾಗಿ ಹೇಳಿದ್ದಾರೆ ನಿಮ್ಮಣ್ಣ. ನಾನು ಮೊದ್ಲೇ ಹೇಳಿದ ಹಾಗೆ ಸ್ವಪ್ನ ಸ್ಖಲನ ನಿಮ್ಮ ವಯಸ್ಸಿನ ಹುಡುಗರ ಶರೀರದಲ್ಲಿ ಆಗೋ ಬದಲಾವಣೆಯ ಸಂಕೇತ ಅಂತ. ಇದರಿಂದ ಗಾಬಿ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ಇದು ಶರೀರ ವಿಕಾಸ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ. ಸ್ವಪ್ನ ಸ್ಖಲನದಿಂದ ನಿಮ್ಮ ಪುರುಷತ್ವಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಕಷ್ಟ ಕೂಡ ಆಗೋದಿಲ್ಲ. ಇದು ಗಾಬರಿ ಆಗುವಂತ ವಿಷಯ ಅಲ್ಲ, ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ. ಮತ್ತೆ ಕೇಳು, ಇದನ್ನ ನಿಮ್ಮ ಅಣ್ಣನಿಗೂ ಹೋಗಿ ಹೇಳು. ಇವತ್ತಿನ ನಮ್ಮ ವಿಜೇತ ಜಿತೇಶ್.
ಸತ್ಯದ ಪೆಟ್ಟಿಗೆ ನಿಮಗೋಸ್ಕರ ಕಾಯ್ತಾ ಇದೆ. ಮನಸ್ಸಿನ ಎಲ್ಲ ಶಂಕೆಗಳನ್ನು ಮರ್ತ್ಬಿಡಿ, ಹಿಂಜರಿಯಬೇಡಿ. ನಾವು ನಿಮ್ಮ ಗುಟ್ಟನ್ನು ರಟ್ಟು ಮಾಡುವುದಿಲ್ಲ. ಇದು ನಿಮ್ಮ ಮಾತನ್ನು ತಲುಪಿಸೋದಕ್ಕೆ ಒಂದು ಮಾರ್ಗ ಅಷ್ಟೆ. ಬೇಸರ ಬೇಡ, ಸುಮ್ಮನೆ ಕೂತು ಯಾವಾಗಲೂ ಕೇಳುತ್ತಾ ಇರಿ ಕಿಶೋರರ ಮಾತು.